ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು PDO ಹಾಗೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ನೋಡಿ. ಪ್ರಶ್ನೆ 1 ಮತ್ತು 2ಕ್ಕೆ ಸಮಾಸ ಪದಗಳನ್ನು ಬಿಡಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ಸೊ ಇಲ್ಲಿ ಹೆಮ್ಮರ ಅಂತ ಇದೆ ನೋಡಿ. ಹೆಮ್ಮರವನ್ನು ನಾವು ಸಮಾಸ ಪದಗಳನ್ನು ಬಿಡಿಸಿ ಬರಿಬೇಕಂದ್ರೆ ಹೇಗೆ ಬರಿತೀವಿ? ಹೆಮ್ಮ ಪ್ಲಸ್ ಮರ, ಹಿರಿದಾದ ಪ್ಲಸ್ ಮರ, ಹಿರಿದ ಪ್ಲಸ್ ಮರ, ಹೆಮ್ ಪ್ಲಸ್ ಮರ ಅಂತ ಇದೆ. ಸೊ ಇಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ, ಹಿರಿದಾದ ಮರ ಅನ್ನೋದು ಸರಿಯಾದ ಉತ್ತರ. ಹೆಮ್ಮರ ಇದು ಯಾವ ಸಮಾಸಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು ಅಂತ ಹೇಳಿದ್ರೆ ಕರ್ಮಧಾರೆಯ ಸಮಾಸಕ್ಕೆ ನಾವಿಲ್ಲಿ ಹೆಮ್ಮರವನ್ನು ಉದಾಹರಣೆಯಾಗಿ ಕೊಡ್ಬೋದು. ಹಾಗಾಗಿ ನಾವು ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ, ಹಿರಿದಾದ ಪ್ಲಸ್ ಮರ ಹೆಮ್ಮರ ಅಂತ ಆಗುವಂಥದ್ದು. ಈಗ ಎರಡನೇ ಕ್ವೆಶನ್ ನೋಡಿ. ಇಲ್ಲಿ ಒಗ್ಗಟ್ಟು ಅಂತ ಇದೆ. ಒಗ್ಗಟ್ಟನ್ನು ನಾವು ಯಾವ ಥರ ಬಿಡಿಸಿ ಬರಿತೀವಿ ಅಂತ ಹೇಳಿದ್ರೆ ಒಗ್ಗು ಪ್ಲಸ್ ಕಟ್ಟು, ಒಂದಾದ ಪ್ಲಸ್ ಕಟ್ಟು, ಒಂದು ಪ್ಲಸ್ ಕಟ್ಟು, ಒಂದು ಪ್ಲಸ್ ಗಟ್ಟು ಅಂತ ಇದೆ. ಸೊ ಇಲ್ಲಿ ಒಗ್ಗಟ್ಟು ಅನ್ನೋದನ್ನು ನಾವು ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಆಪ್ಷನ್ ಸಿ, ಒಂದು ಪ್ಲಸ್ ಕಟ್ಟು ಅಂತ ಏನಿದೆ ಈ ರೀತಿ ನಾವು ಬರೆಯುವಂಥದ್ದು. ಇದು ಯಾವ ಸಮಾಸಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು ಅಂತ ಹೇಳಿದ್ರೆ ದ್ವಿಗು ಸಮಾಸಕ್ಕೆ ನಾವು ಇದನ್ನು ಉದಾಹರಣೆಯಾಗಿ ಕೊಡ್ಬೋದು. ಹೇಗಪ್ಪ ಅಂತ ನೀವು ಕೇಳ್ಬೋದು. ಇಲ್ಲಿ ಒಗ್ಗಟ್ಟು ಅಂತ ಇದೆ ಅಲ್ವಾ, ಅದನ್ನು ನಾವು ಬಿಡಿಸಿದಾಗ ಏನಂತ ಆಗುತ್ತೆ, ಒಂದು ಪ್ಲಸ್ ಕಟ್ಟು ಅಂತ ಆಗುತ್ತೆ. ಸೊ ಇಲ್ಲಿ ಪೂರ್ವ ಪದದಲ್ಲಿ ಯಾವುದೇ ಒಂದು ಪದ ಆಗಿರ್ಬೋದು ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿ ಸಂಖ್ಯೆಗಳು ಇದ್ದಾಗ ಯಾವುದೇ ಸಂಖ್ಯೆಗಳು ಬಂದರೂ ಸರಿ. ಅದು ಇಮ್ಮಡಿ ಅಂತ ಬಂದಾಗ ನಾವು 2+ಮಡಿ ಅಂತ ಹೇಳಿ ಕರಿತೀವಲ್ಲ. ಸೊ ಹಾಗೆ 1, 2, 3, 6, 7 ಸ್ವಪ್ತ, ಪಂಚ, ಸೊ ಈ ಥರ ಎಲ್ಲ ಬಂದಾಗ ನಾವು ಅದನ್ನು ಯಾವ ಸಮಾಸ ಅಂತ ಹೇಳಿ ಮೆನ್ಷನ್ ಮಾಡಬೇಕು, ದ್ವಿಗು ಸಮಾಸ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಒಗ್ಗಟ್ಟು ಅನ್ನು ಬಿಡಿಸಿ ಬರೆದಾಗ 1+ಕಟ್ಟು ಆಗುತ್ತೆ. ಒಗ್ಗಟ್ಟು ಅನ್ನೋದು ದ್ವಿಗು ಸಮಾಸಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ನೆಕ್ಸ್ಟ್ ನೋಡಿ, 3 ಮತ್ತು 4ಕ್ಕೆ ಸರಿಯಾದ ಶಬ್ದರೂಪಗಳನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಕೆಲವೊಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ, ಇದು ನಾವು ಯಾವುದು ಕರೆಕ್ಟ್ ಅನ್ನೋದನ್ನು ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ನಿರ್ಬಂಧ ಅನ್ನೋದನ್ನು ರಾಂಗ್ ಆಗಿದೆ. ನಿರ್ಬಂಧ ಅಂತ ನಾವು ಹೇಳೋದಿಲ್ಲ, ನಿರ್ಬಂಧ ಅನ್ನೋದು ಕೂಡ ತಪ್ಪು. ನಿರ್ಬಂಧ ಅನ್ನೋದು ಕೂಡ ಇಲ್ಲಿ ಸರಿಯಾದಂತಹ ಉತ್ತರ. ನಿರ್ಬಂಧ ಅನ್ನೋದು ಕೂಡ ತಪ್ಪಾಗುತ್ತೆ, ನಿರ್ಬಂಧ ತಪ್ಪು. ಆಪ್ಷನ್ ಸಿ, ನಿರ್ಬಂಧ ಅನ್ನೋದೇನಿದೆ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರೋವಂಥದ್ದು. ನೆಕ್ಸ್ಟ್ ನೋಡಿ, 4ನೇದು ಅವಗಾಹನೆ ಅಂತ ಇದೆ. ಅವಗಾಹನೆ, ಅವಗಹನೆ, ಅವಗಹನೆ ಅಂತ ಇದೆ. ಸೊ ಇಲ್ಲಿ ಅವಗಾಹನೆಯೂ ಕೂಡ ತಪ್ಪಾಗುತ್ತೆ, ಅವಗಹನೆಯೂ ಕೂಡ ತಪ್ಪಾಗುತ್ತೆ, ಅವಗಹನೆ ಸಹ ತಪ್ಪಾಗುತ್ತೆ. ಸೊ ಅವಗಾಹನೆ ಇಲ್ಲಿ ಗಾ ಬರೋದಿದೆಯಲ್ಲ, ಅದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ. 5 ಮತ್ತು 7 ಪ್ರಶ್ನೆಗಳಿಗೆ ಏನು ಮಾಡಬೇಕು, ನಾವು ಸಮಾನಾರ್ಥಕ ಪದಗಳನ್ನು ಅಂದರೆ ಅದರ ಇನ್ನೊಂದು ಅರ್ಥವನ್ನು ನಾವು ಗುರುತಿಸಿ ಬರಿಬೇಕಾಗತ್ತೆ. ಇಲ್ಲಿ 5ನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಆಕಾಶ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಕಾಶ ಅಂತಂದರೆ ಏನು ಅಂತ ಇಲ್ಲಿ ಆಪ್ಷನ್ಸ್ ನೋಡಿ. ಇಲ್ಲಿ ಆಪ್ಷನ್ಸ್ ಎ ಕರೆಕ್ಟ್ ಆಗಿರುವಂತಹ ಉತ್ತರ ಅಂತ ತೋರಿಸ್ತಾ ಇದೆ, ಭಾನು ಅಂತ ಹೇಳಿ. ಸೊ ಇದು ಆಕಾಶ ಅಂದರೆ ಭಾನು ಕರೆಕ್ಟ್ ಆಗಿರೋ ಉತ್ತರ. ಇಲ್ಲಿ ಭುವನ ಅಂತಂದರೆ ಏನು, ಪ್ರಪಂಚ ಅಂತ ಬರುತ್ತೆ, ಇದು ಕೂಡ ತಪ್ಪಾಗುತ್ತೆ. ಭಾನು ಇದು ಸಹ ತಪ್ಪಾಗುತ್ತೆ. ಅಬ್ಧಿ ಅನ್ನೋದು ಕೂಡ ರಾಂಗ್ ಆದ ಆನ್ಸರ್. ಹಾಗಾಗಿ ಆಕಾಶ ಅಂತಂದರೆ ಭಾನು, ಇದು ಸರಿಯಾದಂತಹ ಉತ್ತರ. ಮುಂದಿನ ಒಂದು ಪ್ರಶ್ನೆ ನೋಡಿ, 6ನೇದು. ಇದಕ್ಕೂ ಕೂಡ ನಾವೇನು ಮಾಡಬೇಕು, ಸಮಾನಾರ್ಥಕ ಪದವನ್ನು ಬರಿಬೇಕು. ಬವಣೆ ಅಂದರೆ ಏನು ಅಂತ ಹೇಳಿ ಪ್ರಶ್ನೆ ಇದೆ. ಬವಣೆ ಅಂತಂದರೆ ನೋವು ಆಗೋದಿಲ್ಲ, ಇದು ಕೂಡ ತಪ್ಪಾಗುತ್ತೆ. ರೋಗ ಅಂದರೂ ಕೂಡ ಬವಣೆಗೆ ಅರ್ಥ ಆಗೋದಿಲ್ಲ, ಕಷ್ಟ ಅಂದರೂ ಕೂಡ ಆಗೋದಿಲ್ಲ. ಬವಣೆ ಅಂದರೆ ಏನು, ನಷ್ಟ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಬವಣೆಯ ಸಮಾನಾರ್ಥಕ ಪದ ಯಾವುದು, ನಷ್ಟ ಅನ್ನುವಂಥದ್ದು ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪನಿ ಅಂದರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಪನಿ ಅಂತಂದರೆ ಇಲ್ಲಿ ಹನಿ ಅನ್ನುವಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಹೊನಲು ಅನ್ನೋದು ಕೂಡ ತಪ್ಪಾಗುತ್ತೆ, ನದಿ ಅನ್ನೋದು ಕೂಡ ತಪ್ಪಾಗುತ್ತೆ, ಕಂಬನಿ ಅನ್ನೋದು ಕೂಡ ತಪ್ಪಾಗುತ್ತೆ. ಕಂಬನಿ ಅಂತಂದರೆ ಏನು, ಇಲ್ಲಿ ಕಣ್ಣೀರು ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಹಾಗೆಯೇ ನದಿ ಅಂತಂದರೆ ಎಲ್ಲರಿಗೂ ಗೊತ್ತೇ ಇದೆ. ಹೊನಲು ಅಂತಂದರೆ ಇಲ್ಲಿ ಚಿನ್ನ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದು. ಹಾಗಾಗಿ ಪನಿ ಅಂದರೆ ಏನು, ಹನಿ, ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡಿ, ಇಲ್ಲಿ 8 ಮತ್ತು 9ಕ್ಕೆ ವಿರುದ್ಧ ಪದಗಳನ್ನು ಗುರುತಿಸಿ ಬರೀರಿ ಅಂತ ಇದೆ. 8ನೇ ಪ್ರಶ್ನೆಗೆ ಇದು ವಿರುದ್ಧ ಪದವನ್ನು ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಹೇಡಿ ಅಂತಕ್ಕಂತಹ ಪದದ ವಿರುದ್ಧಾರ್ಥಕ ಪದ ಯಾವುದು? ಇಲ್ಲಿ ಧೈರ್ಯವಂತ ಆಗೋದಿಲ್ಲ, ಧೈರ್ಯವಂತ ಅಲ್ಲ, ಬುದ್ಧಿವಂತ ಕೂಡ ಅಲ್ಲ, ಶಕ್ತಿವಂತನೂ ಅಲ್ಲ.
ಹೇಡಿ ಅಂತ ಹೇಳಿದ್ರೆ ಶೂರ ಅಂತಕ್ಕಂತಹ ಒಂದು ಪದ ಏನಿದೆ ಅದರ ವಿರುದ್ಧಾರ್ಥಕ ಪದ. ಸೊ ಹಾಗಾಗಿ ಶೂರ ಅನ್ನೋದು ಸರಿಯಾದ ಉತ್ತರ. ಒಂಬತ್ತನೇ ಪ್ರಶ್ನೆ ನೋಡಿ. ಹಗಲು, ಇಲ್ಲಿ ಹಗಲು ಅನ್ನೋದಕ್ಕೆ ಸರಿಯಾದಂತಹ ಉತ್ತರ ಬಂದು ಇಲ್ಲಿ ಇರುಳು ಅಂತ ಹೇಳಿ ಇದು ಸರಿಯಾದಂತಹ ಉತ್ತರ ಆಗತ್ತೆ. ಹಗಲು ಅಂತ ಹೇಳಿದ್ರೆ ಬೆಳಗಿನ ಜಾವ, ಇರುಳು ಅಂತ ಹೇಳಿದ್ರೆ ಕತ್ತಲೆ. ಸೊ ಹಾಗಾಗಿ ಇಲ್ಲಿ ಕತ್ತಲೆ ಅಂತ ಕೂಡ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಹಗಲು ಇರುಳು ಅನ್ನೋದು ನಾವು ಹೇಳ್ಕೊಂಡು ಬಂದಿರೋದು. ಸೊ ಹಾಗಾಗಿ ಹಗಲಿಗೆ ಇದು ಇರುಳು ಸರಿಯಾದಂತಹ ಉತ್ತರ ಆಗತ್ತೆ. ಮುಂದಿನ ಪ್ರಶ್ನೆ ನೋಡಿ, ಹತ್ತನೇ ಪ್ರಶ್ನೆ ನೋಡಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೆಂದರೆ ಅಂತ ಹೇಳಿ ಪ್ರಶ್ನೆ ಇದೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳು ಯಾವುದು? ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರುತ್ತೆ. ವ್ಯಂಜನಗಳನ್ನು ಕೂಡ ನಾವು ಸ್ವರಗಳ ಸಹಾಯದಿಂದನೇ ಉಚ್ಚಾರ ಮಾಡಬೇಕಾಗುತ್ತೆ. ಅನುನಾಸಿಕವು ಕೂಡ ಸ್ವರಗಳ ಸಹಾಯದಿಂದನೇ ಉಚ್ಚಾರ ಮಾಡಬೇಕಾಗುತ್ತೆ. ಗುಣಿತಾಕ್ಷರನೂ ಕೂಡ ನಾವು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಬೇಕಾಗುತ್ತೆ. ಆದರೆ ಸ್ವರಗಳು ಅಂತ ಬಂದಾಗ ಇದು ಯಾವುದೇ ರೀತಿಯಾದಂತಹ ಅವಲಂಬನೆಯನ್ನು ಇಟ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂತಹ ಅಕ್ಷರಗಳು. ಸ್ವರಗಳು ಎಷ್ಟಿದ್ದಾವೆ? 13 ಸ್ವರಗಳನ್ನು ನಾವು ನೋಡ್ಬೋದು. ವ್ಯಂಜನಗಳು ಯಾವ್ದ್ಯಾವುದು? ವ್ಯಂಜನಗಳು ಅಂತ ಬಂದಾಗ ನಾವಿಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ, ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ಅನುನಾಸಿಕಗಳ ಸಂಖ್ಯೆ ಬಂದ್ಬಿಟ್ಟು ಇಲ್ಲಿ 5 ಅನುನಾಸಿಕೆಗಳು. ಅನುನಾಸಿಕಗಳನ್ನು ನಾವು ನೋಡ್ತಾ ಹೋಗ್ಬೋದು. ಯಾವುದು? ಜ್ಞಾನ, ನನಮ, ಇದು ಅನುನಾಸಿಕಗಳು. ಸೊ ಹಾಗಾಗಿ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಅಂತ ಬಂದಾಗ ಯಾವ್ದು ಬರುತ್ತೆ? ಸ್ವರಗಳು ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 11ನೇ ಪ್ರಶ್ನೆ ನೋಡಿ. ರೂಢನಾಮಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ರೂಢನಾಮ ಅಂತಂದರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ರೂಢನಾಮ ಅಂತ ಹೇಳಿದ್ರೆ ಏನು? ರೂಢಿಯಿಂದನೂ ಕೂಡ ಕರ್ಕೊಂಡು ಬಂದಂತಹ ಪದಗಳು. ಫಾರ್ ಎಕ್ಸಾಂಪಲ್, ಇವಾಗ ಕಲ್ಲು, ಬೆಟ್ಟ, ಮನೆ, ನದಿ, ಇದೆಲ್ಲವೂ ಕೂಡ ಏನು? ರೂಢನಾಮಕ್ಕೆ ಉದಾಹರಣೆ. ಸೊ ಇಲ್ಲಿ ಕೂಡ ನೋಡಿ, ಪರ್ವತ ಅಂತ ಇದೆ. ನಾವು ಪರ್ವತವನ್ನು ಪರ್ವತ ಅಂತಲೇ ಮುಂಚೆಯಿಂದನೂ ಕರ್ಕೊಂಡು ಬಂದಿದ್ದೀವಲ್ವಾ. ಸೊ ಹಾಗಾಗಿ ಇದು ರೂಢನಾಮಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಇಲ್ಲಿ ಸೀತೆ ಅಂತ ಇದೆ. ಸೀತೆ ಇದು ನಾವು ರೂಢನಾಮಕ್ಕೆ ಉದಾಹರಣೆ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದು ಒಂದು ಹೆಸರನ್ನು ಪ್ರತಿನಿಧಿಸುತ್ತಲ್ವಾ. ಹಾಗಾಗಿ ಇದು ಯಾವುದು? ಅಂಕಿತ ನಾಮಕ್ಕೆ ಉದಾಹರಣೆಯನ್ನು ಕೊಡ್ಬೋದು. ಇದು ಕೂಡ ಏನು? ನಾವು ವಿದ್ಯಾರ್ಥಿ ಅನ್ನೋಂಥದ್ದನ್ನು ನಾವು ರೂಢನಾಮಕ್ಕೆ ಎಕ್ಸಾಂಪಲ್ ಆಗಿ ಕೊಡೋಕ್ಕಾಗೋದಿಲ್ಲ. ಅನ್ವರ್ಥ ನಾಮಕ್ಕೆ ನಾವಿಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಸೊ ಹಾಗಾಗಿ ಇಲ್ಲಿ ರೂಢನಾಮಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಪರ್ವತ ಸರಿಯಾದಂತಹ ಉತ್ತರ. 12ನೆಯ ಪ್ರಶ್ನೆ ನೋಡಿ. ಅನ್ನು ಯಾವ ವಿಭಕ್ತಿ ಪ್ರತ್ಯಯ ಅಂತ ಇದೆ. ಅನ್ನು ಅಂತಕ್ಕಂಥದ್ದು ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಇಷ್ಟು ಪ್ರಶ್ನೆಗಳನ್ನ ನೀವು ನೋಡಿದ್ರಿ ಅಲ್ಲ. ಸೊ ನಿಮಗೆ ಯಾವ್ಯಾವುದನ್ನು ಓದ್ಕೋಬೇಕು ಅನ್ನೋದು ನಿಮಗೆ ಇವಾಗ ಒಂದು ಐಡಿಯಾ ಬಂದಿರುತ್ತೆ. ಸೊ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಿನಿಮಮ್ ಒಂದು 2-3 ಪ್ರಶ್ನೆ ಬಂದೇ ಬರುತ್ತೆ. ಸೊ ವಿಭಕ್ತಿ ಪ್ರತ್ಯಯ ಅಂತಂದಾಗ ಹೊಸಗನ್ನಡ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಎರಡನ್ನು ಕೂಡ ನೀವು ಓದ್ಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ಅನ್ನು ಅಂತಹ ಒಂದು ವಿಭಕ್ತಿ ಪ್ರತ್ಯಯ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ರೆ ದ್ವಿತೀಯಕ್ಕೆ ಬರುವಂಥದ್ದು ವಿಭಕ್ತಿ ಪ್ರತ್ಯಯ. ಸೊ ಪ್ರಥಮ ಯಾವ್ದು ಬರುತ್ತೆ? ವಿಭಕ್ತಿ ಪ್ರತ್ಯಯ ಉ ಬರುತ್ತೆ. ಪ್ರಥಮ ಉ, ದ್ವಿತೀಯ ಅನ್ನು, ಷಷ್ಠಿ ಬಂದ್ಬಿಟ್ಟು ಅ, ಷಷ್ಠಿ ಬಂದು ಅವಿಭಕ್ತಿ ಪ್ರತ್ಯಯ. ಸಪ್ತಮಿ ಬಂದ್ಬಿಟ್ಟು ಅಲ್ಲಿ, ಸಪ್ತಮಿ ಬಂದ್ಬಿಟ್ಟು ಅಲ್ಲಿ ವಿಭಕ್ತಿ ಪ್ರತ್ಯಯ ಬರುತ್ತೆ. ಸೊ ಅನ್ನು ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ? ದ್ವಿತೀಯ ವಿಭಕ್ತಿ ಪ್ರತ್ಯಯ ಸರಿಯಾದಂತಹ ಆನ್ಸರ್ ಆಗಿದೆ. ಸೊ ಇಲ್ಲಿ ಸಪ್ತಮಿ ತುಂಬ ಕ್ವೆಶನ್ ಪೇಪರಲ್ಲಿ ನೀವು ನೋಡಿರ್ಬೋದು. ಸಪ್ತಮಿ ವಿಭಕ್ತಿ ಪ್ರತ್ಯಯದ ಹಳೆಗನ್ನಡ ರೂಪ ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಏನು ಬರಿಬೇಕಾಗತ್ತೆ? ಒಳ್ಳ ಅಂತಕ್ಕಂಥದ್ದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಸಪ್ತಮಿದಾಗಿರುತ್ತೆ. ಸೊ ಅದಕ್ಕೋಸ್ಕರ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ನೀವು ಹೊಸಗನ್ನಡ, ಹಳೆಗನ್ನಡ ಎರಡನ್ನೂ ಕೂಡ ನೀವು ಓದ್ಕೋಬೇಕಾಗುತ್ತೆ. ಇನ್ನು 13ನೇ ಪ್ರಶ್ನೆ ನೋಡಿ. ಇಲ್ಲಿ ಬೇಗನೆ ಅಂತಕ್ಕಂಥದ್ದು ಯಾವ ಅವ್ಯಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇಲ್ಲಿ ಬೇಗನೆ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ, ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಯಾಕೆಂದರೆ ಇಲ್ಲಿ ಕ್ರಿಯಾರ್ಥಕಾವ್ಯ ಅಂತ ಇದೆ ಅಲ್ವಾ, ಇಲ್ಲಿ ಯಾವುದೇ ರೀತಿಯಂತಹ ಕ್ರಿಯೆ ನಡೀತಾ ಇಲ್ಲ. ಭಾವಸೂಚಕ ಅಂದರೆ ಯಾವುದೇ ರೀತಿಯಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಸೊ ಹಾಗಾಗಿ ಬೇಗನೆ ಅಂತಕ್ಕಂಥದ್ದು ಸಾಮಾನ್ಯಾರ್ಥಕಾವ್ಯಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ 14ನೇ ಪ್ರಶ್ನೆ, ಲೋಪಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಲೋಪಸಂಧಿಗೆ ನಾವಿಲ್ಲಿ ಊರೂರು ಅಂತಕ್ಕಂಥದ್ದನ್ನು ಉದಾಹರಣೆಯಾಗಿ ನಾವಿಲ್ಲಿ ಹೇಳ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ? ಊರು ಪ್ಲಸ್ ಊರು ಊರೂರು ಆಗುತ್ತೆ ಅಲ್ವಾ. ಸೊ ಊರು ಪ್ಲಸ್ ಊರು ಏನಾಗುತ್ತೆ? ಊರೂರು. ಇದು ಪೂರ್ವಪದ ಆಗುತ್ತಲ್ವಾ, ಇದು ಪೂರ್ವಪದ. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ? ಉತ್ತರ ಪದ ಅಂತ ಹೇಳಿ ಕರಿತೀವಿ. ಪೂರ್ವಪದದ ಕೊನೆಯ ಅಕ್ಷರ ಅಂದರೆ ಸ್ವರ ಯಾವ್ದು ಬರುತ್ತೆ? ಊರು.
ಊ ಬರುತ್ತೆ. ಉತ್ತರ ಪದದ ಮೊದಲನೇ ಸ್ವರ ಯಾವ್ದು ಬರುತ್ತೆ? ಊ ಬರುತ್ತೆ. ಸೊ ಇಲ್ಲಿ ಸಂಧಿ ಪದ ಆಗಬೇಕಾದ್ರೆ ಊರೂರು ಪೂರ್ವ ಪದದ ಕೊನೆಯ ಸ್ವರ ಏನಾಗುತ್ತೆ? ಲೋಪ ಆಗುತ್ತೆ. ಹಾಗಾಗಿ ಉತ್ತರ ಪದದ ಮೊದಲನೇ ಅಕ್ಷರ ಮಾತ್ರ ಉಳ್ಕೊಳ್ಳುತ್ತೆ. ಪ್ರೊನೌನ್ಸ್ ಮಾಡಿ, ಊರು ಪ್ಲಸ್ ಊರು. ನಾವು ಒಟ್ಟಿಗೆ ಹೇಳಿದಾಗ ಊರು ಊರು ಅಂತ ಹೇಳಲ್ಲ, ಊರು ಊರು ಅಂತ ಮಾತ್ರ ಹೇಳ್ತೀವಿ. ಸೊ ಇಲ್ಲಿ ಒಂದೇ ಊ ಉಳ್ಕೊಳ್ಳುತ್ತೆ, ಯಾವುದು? ಅದು ಉತ್ತರ ಪದದ ಮೊದಲನೇ ಊ. ಹಾಗಾಗಿ ಲೋಪ ಸಂಧಿಗೆ ಯಾವುದನ್ನು ಉದಾಹರಣೆಯಾಗಿ ಕೊಡ್ಬೋದು? ನಾವು ಊರು ಊರನ್ನ ನಾವು ಉದಾಹರಣೆಯಾಗಿ ಕೊಡ್ಬೋದು. ಇನ್ನು ಇಲ್ಲಿ ಮಳೆಯಿಂದ ಅಂತ ಇದೆ ಅಲ್ವಾ, ಮಳೆ ಪ್ಲಸ್ ಇಂದ, ಮಳೆ ಪ್ಲಸ್ ಇಂದ. ಇದು ಯಾವ ಸಂಧಿಗೆ ನಾವು ಉದಾಹರಣೆಯಾಗಿ ಕೊಡ್ಬೋದು? ನಾವು ಆಗಮ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿದೆ? ಮಳೆ, ಎ ಇದೆ, ಪ್ಲಸ್ ಇಂದ. ನಾವು ಸಂಧಿ ಕಾರ್ಯ ಮಾಡಬೇಕಾದ್ರೆ ಯಾವ ಒಂದು ಪದ ಹೊಸದಾಗಿ ಬರುತ್ತೆ? ಇ. ಇದು ಯಾ ಇ ಅನ್ನೋದೇನಿದೆ, ಇದು ಹೊಸದಾಗಿ ಬರುತ್ತೆ. ಸೊ ಹಾಗಾಗಿ ಮಳೆಯಿಂದ ಅಂತಕ್ಕಂಥದ್ದು ಯಾವ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು ಸ್ನೇಹಿತರೆ? ನಾವು ಆಗಮ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು. ಇಲ್ಲಿ ಶಾಲೆಯಲ್ಲಿ ಅನ್ನೋದಿದೆಯಲ್ಲ, ಇದನ್ನು ಕೂಡ ನಾವು ಆಗಮ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು. ಶಾಲೆ ಪ್ಲಸ್ ಅಲ್ಲಿ ಈಕ್ವಲ್ಸ್ ಶಾಲೆಯಲ್ಲಿ. ಯಾ ಅನ್ನೋದು ಇಲ್ಲಿ ಹೊಸದಾಗಿ ಬರುತ್ತೆ, ಆಗಮ ಆಗುತ್ತೆ. ಸೊ ಹಾಗಾಗಿ ಇದು ಯಕಾರಾಗಮ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು. ಇನ್ನು ಮಗುವಿಗೆ ಇದು ಕೂಡ ಯಾವುದು? ಆಗಮ ಸಂಧಿಗೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಸೊ ಹಾಗಾಗಿ ಇಲ್ಲಿ ಲೋಪ ಸಂಧಿ ಕೇಳಿರೋದ್ರಿಂದ ಯಾವುದು ನಾವು ಉದಾಹರಣೆಯಾಗಿ ಕೊಡ್ಬೋದು? ಊರು ಊರು ಅನ್ನೋದು ಮಾತ್ರ ಇಲ್ಲಿ ಲೋಪ ಸಂಧಿಗೆ ಸರಿಯಾದ ಉತ್ತರ ಆಗುತ್ತೆ. 15ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಆದೇಶ ಸಂಧಿಗೆ ಉದಾಹರಣೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದನ್ನು ನಾವು ಆದೇಶ ಸಂಧಿಗೆ ಉದಾಹರಣೆ ಕೊಡ್ಬೋದು? ಮಳೆಗಾಲ, ಇದು ಆದೇಶ ಸಂಧಿಗೆ ನಾವು ಉದಾಹರಣೆಯಾಗಿ ಕೊಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾವು ಇದನ್ನು ಬಿಡಿಸಿ ಬರೀತೀನಿ. ಮಳೆ ಪ್ಲಸ್ ಕಾಲ, ಮಳೆಗಾಲ ಅಂತ ಬಂತು ಅಲ್ವಾ. ಇಲ್ಲಿ ಎ ಬಂದಿದೆ, ಪ್ಲಸ್ ಇಲ್ಲಿ ಕ ಬಂದಿದೆ. ಇನ್ನು ಆದೇಶ ಸಂಧಿನ ನಾವು ವ್ಯಂಜನ ಸಂಧಿ ಅಂತಲೂ ಕೂಡ ಕರಿತೀವಿ. ನಾವು ಯಾಕೆ ಗಾಲ ಅಂತ ಬರೆಯಲ್ಲ ಬಿಡಿಸಿ ಬರೀಬೇಕಾದ್ರೆ? ಅದು ತಪ್ಪಾಗುತ್ತೆ. ಮಳೆ ಪ್ಲಸ್ ಕಾಲ ಈಕ್ವಲ್ಸ್ ಮಳೆಗಾಲ, ಮಳೆಗಾಲ ಅಂತಲೇ ಹೇಳೋದು. ಇಲ್ಲಿ ಇನ್ನೊಂದು ಹೇಳಬೇಕು ನಿಮಗೆ, ಆದೇಶ ಸಂಧಿನಲ್ಲಿ ಕ ಚ ಟ ತ ಪ, ಕ ಚ ಟ ತ ಪಗಳಿಗೆ ಗ ಜ ಡ ದ ಬ. ಗ ಜ ಡ ದ ಬಗಳು ಆದೇಶವಾಗಿ ಬಂದಾಗ ಅದು ಯಾವುದು, ಯಾವ ಸಂಧಿ ಆಗುತ್ತೆ? ಆದೇಶ ಸಂಧಿ ಆಗುತ್ತೆ. ಸೊ ಇಲ್ಲಿ ಮಳೆಗಾಲ ಅಂತ ಇದೆ, ಸೊ ಮಳೆ ಪ್ಲಸ್ ಕಾಲ ಅಂತ ಬಂದಿದೆ. ಸೊ ನಾವು ಸಂಧಿ ಪದವನ್ನು ಕೂಡಿಸಿ ಬರೆದಾಗ ಗ ಬಂದಿದೆ. ಹಾಗಾಗಿ ಇದು ಯಾವ ಸಂಧಿಗೆ ಉದಾಹರಣೆ? ಆದೇಶ ಸಂಧಿಗೆ ಉದಾಹರಣೆಯಾಗಿ ಕೊಡ್ಬೋದು. ಸೊ ಆದೇಶ ಸಂಧಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಪ್ರಶ್ನೆ ನೋಡೋಣ. 16 ಮತ್ತು 17 ವಾಕ್ಯಗಳಲ್ಲಿ ತಪ್ಪಾದ ಭಾಗವನ್ನು ಗುರುತಿಸಿ, ತಪ್ಪಿದ್ದರೆ ತಪ್ಪಿದೆ ಎಂದು ಗುರುತಿಸಿ ಅಂತ ಇದೆ ಅಲ್ವಾ. ಸೊ ನೋಡಿ, ಇಲ್ಲಿ ಕುವೆಂಪುರವರ 4 ತಂತಿ ಕೃತಿಗೆ ಜ್ಞಾನಪೀಠ ಸಿಕ್ಕಿದೆ ಅಂತ. ಸೊ ಇಲ್ಲಿ ಈ ವಾಕ್ಯನೇ ತಪ್ಪಾಗಿದೆ. ಕುವೆಂಪುರವರು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋ ಅಂಥ ಕೃತಿ ಬಂದು ಶ್ರೀ ರಾಮಾಯಣ ದರ್ಶನಂ. ಇಲ್ಲಿ ಇರೋದು 4 ತಂತಿ ಅಂತ. 4 ತಂತಿ ಕೃತಿ ಇವರು ಬರದೇ ಇಲ್ಲ, ಅದರಲ್ಲೂ ಕೂಡ ಈ 4 ತಂತಿ ಅನ್ನೋದು ಕೂಡ ತಪ್ಪಾಗಿದೆ. ಇದು 4 ತಂತಿ ಆಗಬೇಕು, 4 ತಂತಿ. ಈ 4 ತಂತಿ ಕೃತಿಯನ್ನು ಬರೆದಿದ್ದು ಯಾರು? ದರಾಬೇಂದ್ರೆಯವರು. ದರಾಬೇಂದ್ರೆಯವರಿಗೆ ಈ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋ ಅಂಥದ್ದು. ಸೊ ಹಾಗಾಗಿ ಇದು 4 ತಂತಿ ಅಲ್ಲ, 4 ತಂತಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗೆ ಕನ್ನಡದ ನುಡಿಗಟ್ಟುಗಳನ್ನು ಕೊಟ್ಟಿರುವಂಥದ್ದು, ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ನೀಡುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ಆ ಪದಕ್ಕೆ ಒಂದು ನುಡಿಗಟ್ಟು, ಅದರ ಅರ್ಥವನ್ನು ನಾವು ತಿಳಿಸಿ ಬರೀಬೇಕು ಅಂತ ಹೇಳಿ. ಸೊ ಇಲ್ಲಿ ಹದ್ದಿನ ಕಣ್ಣು ಅಂತ ಇದೆ ಅಲ್ಲ, ಹದ್ದಿನ ಕಣ್ಣು ಅಂದರೆ ಏನು, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿದರೆ, ಚಿಕ್ಕ ಕಣ್ಣು, ಕೆಂಪು ಕಣ್ಣು, ತೀಕ್ಷ್ಣ ದೃಷ್ಟಿ, ಮೋಸದ ಕಣ್ಣು ಅಂತ ಇದೆ. ಸೊ ಇಲ್ಲಿ ಈ ಒಂದು ನುಡಿಗಟ್ಟಿನ ಅರ್ಥ ಬಂದು ಇಲ್ಲಿ ತೀಕ್ಷ್ಣ ದೃಷ್ಟಿ ಅಂತ ಹೇಳಿದ್ದು ಸರಿಯಾದಂತಹ ಉತ್ತರ. ಹದ್ದಿನ ಕಣ್ಣು ಅಂತ ಹೇಳ್ತಾರೆ, ಬಹಳ ಸೂಕ್ಷ್ಮವಾದ ದೃಷ್ಟಿ ಉಳ್ಳವರು, ತೀಕ್ಷ್ಣವಾದಂತಹ ದೃಷ್ಟಿಯನ್ನು ಉಳ್ಳವರು ಅಂತ ಹೇಳಿ ಹೇಳುವಂಥದ್ದು ಈ ಒಂದು ನುಡಿಗಟ್ಟಿನ ಅರ್ಥ ಬರುವಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಕೈಕಚ್ಚು ಅಂತ ಇದೆ. ಕೈಕಚ್ಚು ಅಂತಂದರೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ, ಗಾಯ ಮಾಡು, ಅತಿಯಾಗಿ ಹಚ್ಚಿಕೊಳ್ಳು, ಕೆಟ್ಟ ಚಾಳಿ, ನಷ್ಟವಾಗು ಅಂತ. ಕೈಕಚ್ಚು ಅಂತ ಹೇಳಿದ್ರೆ ನಷ್ಟವಾಗುವುದನ್ನು ನಾವಿಲ್ಲಿ ಕೈಕಚ್ಚು ಅಂತ ಹೇಳಿ ಕರಿತೀವಿ. ಈ ಒಂದು ಕೈಕಚ್ಚು ನುಡಿಗಟ್ಟಿನ ಅರ್ಥ ಏನು? ನಷ್ಟವಾಗು ಸರಿಯಾದಂತಹ ಉತ್ತರ. 20ನೇ ಪ್ರಶ್ನೆ ನೋಡಿ, ಮೀಸೆ ಮಣ್ಣಾಗು ಅಂತ ಇದೆ. ಮೀಸೆ ಮಣ್ಣಾಗು ಅಂತಂದರೆ ಗಲೀಜಾಗು, ಮಣ್ಣು ತಿನ್ನು, ಕುಸ್ತಿ ಹಿಡಿ, ಸೋಲುಂಟಾಗು ಅಂತ ಹೇಳಿ. ಮೀಸೆ ಮಣ್ಣಾಗು ಪದದ ನುಡಿಗಟ್ಟಿನ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸೋಲುಂಟಾಗು ಅನ್ನೋದು
ಮೀಸೆ ಮಣ್ಣಾಗೋ ಪದದ ನುಡಿಗಟ್ಟಿನ ಅರ್ಥ ಆಗಿರೋಂಥದ್ದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ 21 ಮತ್ತು 22 ಇಂಗ್ಲಿಷ್ ಪದಕ್ಕೆ ಸರಿಯಾದ ಕನ್ನಡ ಅರ್ಥವನ್ನು ಆರಿಸಿ ಬರೀರಿ ಅಂತ ಇದೆ. ಇಂಗ್ಲಿಷ್ ಪದ ಕೊಟ್ಟಿರ್ತಾರೆ, ಅದು ಕನ್ನಡದಲ್ಲಿ ಅರ್ಥ ಏನು ಅನ್ನೋದನ್ನು ನಾವು ಬರಿಬೇಕಾಗತ್ತೆ. ಇಲ್ಲಿ ನೋಡಿ, ಟೆಂಡರ್ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಟೆಂಡರ್ ಅಂದರೆ ಏನು ಅಂತ, ಇಲ್ಲಿ ಟೆಂಡರ್ ಅಂತ ಹೇಳಿದರೆ ಬೇಡಿಕೆ ಆಗೋದಿಲ್ಲ. ಬೇಡಿಕೆ ಅಂತ ಅಂದರೆ ಏನಾಗುತ್ತೆ, ಡಿಮ್ಯಾಂಡ್ ಅಂತ ಅಂದರೆ ಬೇಡಿಕೆ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಟೆಂಡರ್ ಅಂತ ಅಂದರೆ ಏನಪ್ಪ ಅಂತ ಹೇಳಿದರೆ ಹರಾಜು, ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಟೆಂಡರ್ ಅಂದರೆ ಹರಾಜು ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ನೋಟ್ ಅಂತಂದರೆ ಏನು, ಇಲ್ಲಿ ನೋಟ್ ಅಂದರೆ ಏನಪ್ಪ ಅಂತಂದರೆ ಶರ ಅಂತಕ್ಕಂಥದ್ದು ಬರುತ್ತೆ. ಹಾಳೆ ಅಂತಂದರೆ ಏನು, ಪೇಜ್, ಪೇಜ್ಗೆ ನಾವೇನಂತ ಹೇಳಿ ಕರಿತೀವಿ, ಹಾಳೆ ಅಂತ ಹೇಳಿ ಕರಿತೀವಿ. ಒಪ್ಪಂದ ಅಂತ ಅಂದರೆ ಏನು, ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಲ್ವ, ಒಪ್ಪಂದ ಅಂತಂದರೆ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಪತ್ರ ಅಂತ ಅಂದರೆ ಏನು, ಲೆಟರ್, ಲೆಟರ್ಗೆ ಪತ್ರ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ನೋಟ್ ಅಂತಂದರೆ ಏನು, ಶರ, ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಸಂಖ್ಯೆ 23-25 ವಾಕ್ಯಗಳಲ್ಲಿ ಪದಗಳು ಕ್ರಮಬದ್ಧ ಆಗಿಲ್ಲ, ಅವು ಅರ್ಥಪೂರ್ಣವಾಗುವಂತೆ ಪುನಃ ಜೋಡಿಸಿ ಅವುಗಳ ಅನುಕ್ರಮವನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಉಲ್ಟಪಲ್ಟ ಕೊಟ್ಟಿರ್ತಾರೆ, ಅದನ್ನು ನಾವೇನು ಮಾಡಬೇಕು, ನೀಟಾಗಿ ಆರ್ಡರ್ ವೈಸ್ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ನಿನ್ನೆ ಓದಿ ಮುಗಿಸಿದೆ 4 ತಂತಿ ಪುಸ್ತಕವನ್ನು ನಾನು ಅಂತ ಇದೆ. ಸೊ ಇದು ಉಲ್ಟಾಪಲ್ಟ ಆಗಿದೆಲ್ವ, ಆರ್ಡರ್ ವೈಸ್ ನಾವು ಬರಿಬೇಕಾಗುತ್ತೆ. ಹೇಗೆ ಬರೆಯೋದು, ನಾನು ನಿನ್ನೆ 4 ತಂತಿ ಪುಸ್ತಕವನ್ನು ಓದಿ ಮುಗಿಸಿದೆ, ಇದು ಫಸ್ಟ್ ಬರುತ್ತೆ, ನಾನು ಫಸ್ಟ್ ಬರುತ್ತೆ, ನಿನ್ನೆ 2 ಸೆಕೆಂಡ್, ನಾನು ನಿನ್ನೆ 4 ತಂತಿ ಪುಸ್ತಕವನ್ನು ಓದಿ ಮುಗಿಸಿದೆ, ಸರಿನಾ. ಸೊ ನಾನು ನಿನ್ನೆ 4 ತಂತಿ ಪುಸ್ತಕವನ್ನು ಓದಿ ಮುಗಿಸಿದೆ, ಇದು ಕರೆಕ್ಟ್ ಆಗಿರ್ತಕ್ಕಂತಹ ಆ್ಯಡ್ ಆರ್ಡರ್. ಸೊ ಇಲ್ಲಿ SPRQ ಇದೆ, ಸೊ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಮೊದಲು ಯಾವುದು ಬರುತ್ತೆ, ಶಿಶುನಾಳದ ಸಂತ ಶರೀಫರು ತತ್ವಕಾರರಾಗಿದ್ದಾರೆ, ಇದು ಹೀಗೆ ಬರುತ್ತೆ. ಇದು 1 ಶಿಶುನಾಳದ, ಸಂತ 2 ಬರುತ್ತೆ, ಶರೀಫರು 3 ಬರುತ್ತೆ, ತತ್ವಕಾರರಾಗಿದ್ದಾರೆ 4 ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನೋಡಿ, ಆಪ್ಷನ್ ಸಿ ಇದೆ ಅಲ್ಲ, SRQP, ಇದು ಸರಿಯಾದಂತಹ ಉತ್ತರ ಆಗಿರುವಂಥದ್ದು. ಇನ್ನು 25ನೇ ಪ್ರಶ್ನೆ ನೋಡಿ, ಪ್ರೌಢ ಹೆಣ್ಣು ಮಕ್ಕಳ ಶಾಲೆ ಸರ್ಕಾರಿ ಅಂತ ಇದೆ. ಸೊ ಇದು ಬಹಳ ಈಸಿ ಆನ್ಸರ್ ಇದು. ಇಲ್ಲಿ ನೋಡಿ, ಇಲ್ಲಿ ಫಸ್ಟು ನಾವು ಕೋಡನ್ನು ನೋಡಬೇಡ, ಏನು ಕೊಟ್ಟಿದ್ದಾರೆ ಅಂತ, QSPR ಅಂತ ಕೊಟ್ಟಿದ್ದಾರೆ. ಸೊ ಹೆಣ್ಣು ಮಕ್ಕಳ ಸರ್ಕಾರಿ 2 ಬರುತ್ತೆ, ಪ್ರೌಢ 3 ಬರುತ್ತೆ, ಶಾಲೆ 4 ಬರುತ್ತೆ. ಹೆಣ್ಣು ಮಕ್ಕಳ ಸರ್ಕಾರಿ ಪ್ರೌಢಶಾಲೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಪದಗಳನ್ನು ಜಂಬಲ್ ಆಗಿ ಕೊಟ್ಟಿರ್ತಾರೆ, ಅದನ್ನು ನಾವೇನು ಮಾಡಬೇಕಾಗುತ್ತೆ, ಆರ್ಡರ್ ವೈಸ್ ಬರಿಬೇಕಾಗುತ್ತೆ. ಇಲ್ಲಿ ನೋಡಿ, 26 ಮತ್ತು 27 ಪ್ರಶ್ನೆಯಂತೆ ನಾವು ಅನ್ಯದೇಶೀಯ ಪದವನ್ನು ಗುರುತಿಸಿ ಬರಿಬೇಕಾಗುತ್ತೆ. ಇಲ್ಲಿ ಯಾವುದು, ನೆರೆ ಬಿಳಿದು ದೇವಾಲಯ ಅಂತ ಇದೆ. ಸೊ ಇಲ್ಲಿ ದೇವಾಲಯ ಅಂತಕ್ಕಂಥದ್ದು ಏನಿದೆ, ಇದು ಅನ್ಯದೇಶೀಯ ಪದ ಆಗಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. ಇಲ್ಲಿ 27ನೇ ಪ್ರಶ್ನೆ ನೋಡಿ, ಇಲ್ಲಿ ಮೊಸರು ರಾಗಿ ಆಕಳು ನರಕ ಅಂತ ಇದೆ. ಸೊ ಸರಿಯಾದಂತಹ ಉತ್ತರ ಯಾವುದು, ಆಪ್ಷನ್ ಡಿ ಏನಿದೆ, ನರಕ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿರೋವಂಥದ್ದು. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ, ವಿವಿಧೋದ್ದೇಶ ಯಾವ ಸಂಧಿಗೆ ಉದಾಹರಣೆಯಾಗಿ ಕೊಡಬಹುದು ನಾವು ಅಂತ ಇದೆ. ಸೊ ಇಲ್ಲಿ ವಿವಿಧೋದ್ದೇಶ ಅಂತಕ್ಕಂಥದ್ದು ಯಾವ ಸಂಧಿ ಬರುತ್ತೆ, ಗುಣಸಂಧಿಗೆ ಬರೋವಂಥದ್ದು. ನೋಡಿ, ಇವಾಗ ನಾನು ಇದನ್ನು ಬಿಡಿಸಿ ಬರುತ್ತೀನಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ವಿವಿಧ ಪ್ಲಸ್ ಉದ್ದೇಶ, ವಿವಿಧ ಪ್ಲಸ್ ಉದ್ದೇಶ. ಸೊ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಬಂದಿದೆ, ಅ ಬಂದಿದೆ. ಇಲ್ಲಿ ಯಾವುದು ಬಂದಿದೆ, ಉತ್ತರ ಪದದ ಮೊದಲನೇ ಅಕ್ಷರ ಉ ಬಂದಿದೆ. ಸೊ ನಾವು ಇದನ್ನು ವಿವಿಧೋದ್ದೇಶ ಪ್ರೊನೌನ್ಸ್ ಮಾಡಿ ಬರೆದಾಗ, ಪ್ರೊನೌನ್ಸ್ ಮಾಡಿದಾಗ ಯಾವ ಒಂದು ಪದ ಹೊಸದಾಗಿ ಆ್ಯಡ್ ಆಗ್ತಾ ಇದೆ, ಓ ಅಂತಕ್ಕಂಥದ್ದು, ವಿವಿಧೋದ್ದೇಶ ಅಂತಕ್ಕಂಥದ್ದು ಹೊಸದಾಗಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಯಾವ ಸಂಧಿಗೆ ಇದು ಉದಾಹರಣೆ ಕೊಡ್ಬೋದು, ನಾವು ಗುಣಸಂಧಿಗೆ ನಾವು ಇಲ್ಲಿ ಉದಾಹರಣೆಯಾಗಿ ಕೊಡ್ಬೋದು. ಸೊ ವಿವಿಧೋದ್ದೇಶ ಅಂತಕ್ಕಂಥದ್ದು ಗುಣಸಂಧಿಗೆ ಉದಾಹರಣೆ. ಮುಂದಿನ ಪ್ರಶ್ನೆ ನೋಡಿ, ಸಂಧಿ ಗೊಂದಿ ಎಂಬುದು ಒಂದು ಡ್ಯಾಶ್ ಅಂತ ಇದೆ. ಸಂಧಿ ಗೊಂದಿ ಅಂದರೆ ಇದು ದ್ವಿರುಕ್ತಿನ ಅಥವಾ ದ್ವಿರುಕ್ತಿನ ಅಥವಾ ಜೋಡು ನುಡಿನ ಪ್ರತಿಧ್ವನಿನ ಅನುಕರಣಾವ್ಯಯನ ಅಂತ ಇಲ್ಲಿ
ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಂಧಿಗೊಂದಿ ಅಂತಕ್ಕಂಥದ್ದು ದ್ವಿರುಕ್ತಿ ಅಲ್ಲ. ದ್ವಿರುಕ್ತಿ ಅಂತಂದರೆ ಒಂದು ಪದವನ್ನು ಎರಡು ಸಲ ಹೇಳೋ ಅಂಥದ್ದು. ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಮಾತು ಅಂತ ಹೇಳಿ. ಸೊ ಹಾಗಾಗಿ ಇದು ದ್ವಿರುಕ್ತಿ ಆಗೋದಿಲ್ಲ, ವಿರುಕ್ತಿ ಅಲ್ಲ. ಜೋಡು ನುಡಿ, ಸಂಧಿ ಗೊಂದಿ, ಹಣ್ಣು ಹಂಪಲು, ಮನೆ ಮಠ, ಈ ಥರ ಎಲ್ಲ ಪದಗಳಿದೆ ಅಲ್ಲ, ಇದೆಲ್ಲ ಜೋಡು ನುಡಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರತಿಧ್ವನಿ ಕೂಡ ಅಲ್ಲ. ಅನುಕರಣಾವ್ಯಯ ಅಂತಂದರೆ ಏನು, ಯಾವುದಾದ್ರೂ ಒಂದು ಸನ್ನಿವೇಶವನ್ನು ನಾವು ಅನುಕರಣೆ ಮಾಡೋದು. ಫಾರ್ ಎಕ್ಸಾಂಪಲ್, ನೀರು ಜುಳು ಜುಳು ಅಂತ ಹರಿತಾ ಇದೆ, ಅವರು ಪಿಸು ಪಿಸು ಅಂತ ಮಾತಾಡ್ತಾ ಇದ್ದಾರೆ. ಸೊ ಈ ಥರ ಅನುಕರಣೆ ಮಾಡೋದನ್ನ ಅನುಕರಣಾವ್ಯಯ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಅಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಸಂಧಿಗೊಂದಿ ಇದು ಯಾವುದಕ್ಕೆ ಬರುತ್ತೆ, ಜೋಡು ನುಡಿಗೆ ಬರೋ ಅಂಥದ್ದು. ನೆಕ್ಸ್ಟ್ ನೋಡಿ 30ನೇ ಪ್ರಶ್ನೆ, ಬ್ರಹ್ಮ ಪದವನ್ನು ಬಿಡಿಸಿ ಬರೆದಾಗ ಏನಾಗತ್ತೆ ಅಂತ ಹೇಳಿ. ಸೊ ಇದು ಬ್ರಹ್ಮ ಪದವನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಇಲ್ಲಿ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ ನೋಡಿ, ಬೂ ಪ್ಲಸ್ ರ ಬ್ರ ಆಗುತ್ತೆ, ಬ್ರ ಆಯಿತಾ, ಪ್ಲಸ್ ಹ ಬೂ ಪ್ಲಸ್ ರು ಪ್ಲಸ್ ಅ ಅಂದರೆ ಬ್ರ ಆಗುತ್ತೆ, ಹ ಪ್ಲಸ್ ಮು ಪ್ಲಸ್ ಆ ಅಂತಂದರೆ ಮಹಾ ಆಗುತ್ತೆ, ಬ್ರಹ್ಮ ಆಗುತ್ತೆ. ಸೊ ನೋಡಿ ಇಲ್ಲಿ ಬೂ ಮತ್ತು ರ ಏನಿದೆ, ಇದು ವ್ಯಂಜನಗಳು, ವರ್ಗೀಯ ವ್ಯಂಜನಗಳು. ಅ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಸ್ವರ. ವ್ಯಂಜನಗಳಿಗೆ ಸ್ವರ ಸೇರಿದ್ರೆ ಮಾತ್ರ ಅದು ಏನಾಗುತ್ತೆ, ಒಂದು ಪೂರ್ಣ ಅಕ್ಷರ ಅಥವಾ ಪದ ಆಗುವಂಥದ್ದು. ಹ ಮತ್ತು ಮು ಅಂತಕ್ಕಂಥದ್ದು ಏನು ಇಲ್ಲಿ ವ್ಯಂಜನ ಆಗಿದೆ, ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನ. ಹ ಅಂತಕ್ಕಂಥದ್ದು ಏನು ಸ್ವರ ಆಗಿದೆ. ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಮಾತ್ರನೇ ಅದನ್ನು ನಾವು ಒಂದು ಪೂರ್ತಿ ಆಗಿರ್ತಕ್ಕಂತಹ ಒಂದು ಪದ ಅಥವಾ ಸೆಂಟೆನ್ಸ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಬ್ರಹ್ಮ ಪದವನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ಬೂ ಪ್ಲಸ್ ರು ಪ್ಲಸ್ ಹ ಹ ಪ್ಲಸ್ ಮು ಪ್ಲಸ್ ಆ ಆಗುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಅಜಿತ ಪುರಾಣ ಯಾರ ಕೃತಿ ಅಂತ ಇಲ್ಲಿ ಕೇಳಿದ್ದಾರೆ. ಅಜಿತ ಪುರಾಣ ಕೃತಿಯನ್ನು ಬರೆದದ್ದು ಯಾರು ಅಂತ ಹೇಳಿದ್ರೆ, ರನ್ನ ಅಜಿತ ಪುರಾಣ ಕೃತಿಯನ್ನು ಬರೆದಿರುವಂಥದ್ದು. 32ನೇ ಪ್ರಶ್ನೆ ನೋಡಿ, ಹಚ್ಚೀವು ಕನ್ನಡದ ದೀಪ ಇದು ಯಾರು ಬರೆದಂತಹ ಸಾಲು ಅಂತ ಕೇಳಿದಾರಲ್ವ ಪ್ರಶ್ನೆ. ಸೊ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ನ ನೋಡೋಣ, ಡಿ ಎಸ್ ಕರ್ಕಿ ಅವರು ಬರೆದಿರ್ತಕ್ಕಂತಹ ಸಾಲು ಇದು, ಹಚ್ಚೀವು ಕನ್ನಡದ ದೀಪ ಅಂತಕ್ಕಂಥದ್ದು. ಸೊ ಡಿ ಎಸ್ ಅಂತಂದರೆ ಏನು ಅಂತಂದರೆ, ದುಂಡಪ್ಪ ಸಿದ್ದಪ್ಪ ಕರ್ಕಿ ಅಂತ ಹೇಳಿಬಿಟ್ಟು ಅವರ ಪೂರ್ತಿ ಹೆಸರು, ದುಂಡಪ್ಪ ಸಿದ್ದಪ್ಪ ಕರ್ಕಿ ಅಂತ ಹೇಳಿಬಿಟ್ಟು ಅವರ ಪೂರ್ಣ ಹೆಸರು. ಅವರು ಹಚ್ಚೀವು ಕನ್ನಡದ ದೀಪ ಈ ಒಂದು ಸಾಲನ್ನು ಬರೆದಿರೋವಂಥದ್ದು. ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರೋವಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂಬ ಉಕ್ತಿ ಯಾರದು? ಉಕ್ತಿ ಅಂತಂದರೆ ಇಲ್ಲಿ ಮಾತು ಅಥವಾ ವಚನ ಅಂತ ಹೇಳಿ. ಸೊ ಇದನ್ನು ಯಾರು ಹೇಳಿರೋದು ಅಂತ ಹೇಳಿದ್ರೆ, ಪಂಪ, ಆದಿಕವಿ ಪಂಪ, ಆದಿಕವಿ ಅಂತ ನಾವೇನು ಹೇಳ್ತೀವಲ್ಲ, ಅವರು ಪಂಪನವರು ಈ ಒಂದು ಉಕ್ತಿಯನ್ನು ಹೇಳಿರೋವಂಥದ್ದು. 34ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಯಾವುದು ಎಸ್ ಎಲ್ ಭೈರಪ್ಪನವರ ಕೃತಿ ಅಲ್ಲ ಅಂತ ಇದೆ. ಇಲ್ಲಿ ಸಂಸ್ಕಾರ ಅಂತ ಕೊಟ್ಟಿದ್ದಾರೆ, ಸಂಸ್ಕಾರ ಅನ್ನೋ ಒಂದು ಕೃತಿಯನ್ನು ಭೈರಪ್ಪನವರು ಬರೆದಿಲ್ಲ ಅಂತ. ಹಾಗಾದರೆ ಸಂಸ್ಕಾರ ಅನ್ನೋ ಕೃತಿನ ಬರೆದಿರೋದು ಯಾರು ಅಂತ ಹೇಳಿದ್ರೆ, ಯು ಆರ್ ಅನಂತಮೂರ್ತಿ ಅವರು ಏನಿದ್ದಾರೆ, ಅವರು ಈ ಸಂಸ್ಕಾರ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿರೋವಂಥದ್ದು. ಇನ್ನು ಮೂರು ಉಳಿದ ಕೃತಿಗಳನ್ನು ಯಾರು ಬರೆದಿರೋವಂಥದ್ದು, ಭೈರಪ್ಪನವರು ಬರೆದಿರೋವಂಥದ್ದು. ಕವಲು, ಆವರಣ ಮತ್ತು ಉತ್ತರಕಾಂಡ ಏನಿದೆ, ಈ ಮೂರು ಕೃತಿಗಳು ಯಾರ್ದು, ಭೈರಪ್ಪನವ್ರದ್ದು. ಸಂಸ್ಕಾರ ಅನ್ನೋಂಥದ್ದನ್ನು ಯಾರು ಬರೆದಿರೋದು, ಅನಂತಮೂರ್ತಿ ಅವರು ಬರೆದಿರೋವಂಥದ್ದು. ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ, ಎಷ್ಟೋ ಜನ ಕನ್ನಡ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ನೀಡಲಾಗಿದೆ ಅಂತ ಇದೆ. ಆಪ್ಷನಲ್ಲಿ 4 ಅಂತ ಕೊಟ್ಟಿದ್ದಾರೆ. ಸೊ 3 ಜನ ಕನ್ನಡದ ಕವಿಗಳಿಗೆ, ಇದು ರಾಂಗ್ ಆ್ಯಕ್ಚುಲಿ, ಇದು ರಾಂಗ್. 3 ಜನ ಕನ್ನಡ ಕವಿಗಳಿಗೆ ರಾಷ್ಟ್ರಕವಿ ಬಿರುದು ಸಿಕ್ಕಿರೋವಂಥದ್ದು. ಯಾರ್ಯಾರು ಅಂತ ಹೇಳಿದರೆ, ಗೋವಿಂದ ಪೈ ಮೊದಲನೇದಾಗಿ, ಗೋವಿಂದ ಪೈ ಅವರಿಗೆ, ಎರಡನೇದಾಗಿ ಕುವೆಂಪು, ಎರಡನೇದಾಗಿ ಕುವೆಂಪುರವರಿಗೆ, ಮೂರನೇದಾಗಿ ಜಿ ಎಸ್ ಶಿವರುದ್ರಪ್ಪ, ಜಿ ಎಸ್ ಶಿವರುದ್ರಪ್ಪನವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಅಥವಾ ರಾಷ್ಟ್ರಕವಿ ಬಿರುದು ನೀಡಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನು, 3 ಸರಿಯಾದಂತಹ ಉತ್ತರ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತು ಹಾಗೆ ನಾಳೆ ನಿಮಗೆ 2 ದಿನ ಉಳ್ಕೊಂಡಿರೋದು ಪರೀಕ್ಷೆಗೆ. ಸೊ ಹಾಗಾಗಿ 2 ದಿನ ನಿಮಗೆ ಬಹಳ ಅಮೂಲ್ಯವಾಗಿರುವಂಥ ದಿನ, ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಹಾಗೆಯೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.